ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಎಲ್ಲ ಆಟೋ ಮಿತ್ರರಿಗೂ ಹಾಗೂ ಮಾಧ್ಯಮದವರಿಗೂ ಮತ್ತು ಇನ್ನು ಉಳಿದವರಿಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಸಿನಿಮಾ ನಮ್ಮ ಸಿನಿಮಾ ಎಲ್ಲಿಗೆ ಪಯಣ ಯಾವುದೋ ದಾರಿ ಇದೇ ಅಕ್ಟೋಬರ್ 25 ರಿಲೀಸ್ ಆಗ್ತಾ ಇದೆ. ಸೊ ಆ ರಿಲೀಸ್ಗಿಂತ ಮುಂಚೆ ಆಟೋ ಸ್ಟಿಕ್ಕರಿಂಗ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಪಬ್ಲಿಸಿಟಿ. ನಿಮ್ಮ ಆಟೋ ಚಾಲಕರ ಪಬ್ಲಿಸಿಟಿ ಪ್ಲಸ್ ನಿಮ್ಮ ಸಪೋರ್ಟು ಸಿನಿಮಾ ಇಂಡಸ್ಟ್ರಿಗೆ ತುಂಬ ವರ್ಷಗಳಿಂದ ಅಪಾರವಾಗಿದೆ. ಯಾಕಂದರೆ ಶಂಕರ್ ನಾಗ್ ಸರ್ ಆವಾಗಲೇ ಆಟೋ ರಾಜ ಅಂತ ಮಾಡಿಬಿಟ್ಟಿದ್ರು. ಸೊ ಆಗಿಂದ ಈಗವರೆಗೂ ನಿಮ್ಮ ಪಯಣ ನಿಮ್ಮ ಸಿನಿಮಾ ರಂಗದ ಪಯಣದಲ್ಲಿ ನಿಮ್ಮ ಪಾಲು ತುಂಬ ದೊಡ್ಡದಾಗಿದೆ. ನಾನು ಕೇಳ್ಕೊಳ್ಳೋದದೇ, ಯಾಕಂದರೆ ಇವಾಗ ನೀವು ಇಷ್ಟು ಜನ ಆಟೋದವರಿದ್ದೀರಾ, ಇಷ್ಟು ಜನ ನಮ್ಮ ಸಿನಿಮಾ ಎಲ್ಲಿಗೆ ಪಯಣ ಯಾವುದೋ ದಾರಿ ಒಂದು ಪಯಣದ ಸಿನಿಮಾ, ಆ ಪಯಣದ ಥರನೇ ನೀವು ದಿನನಿತ್ಯ ನಿಮ್ಮ ಪಯಣ ಒಂದು ಕಡೆ ಎಲ್ಲಾರ ಒಂದು ಕಡೆ ಇದ್ದೇ ಇರುತ್ತೆ, ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇರುತ್ತೆ. ನೀವು ನೋಡಿ ನೀವು ಇಷ್ಟಪಟ್ಟು ಇನ್ನೊಂದು 5 ಜನಕ್ಕೆ ಹೇಳಿದ್ರೆ ಆ 5 ಜನ ಇನ್ನು ಎಷ್ಟು ಜನಕ್ಕೆ ಹೇಳ್ಬೋದು. ಸೊ ಇದೇ ಥರ ನಿಮ್ಮ ಇದು ದಿನನಿತ್ಯದ ಕೆಲಸ ನಿಮ್ಮದು ಆಟೋ ಇದು ಹೋಗೋದು, ನಮಗೆ ಸಿಗದೇ ಇರೋ ಅಷ್ಟು ಜನ ನಿಮಗೆ ಸಿಗ್ತಾರೆ, ಅಭಿಮಾನಿಗಳಾಗಿರ್ಬೋದು ಅಥವಾ ದಿನನಿತ್ಯ ನಿಮಗೆ ಆಟೋಗೆ ಬರೋವಂಥವ್ರಾಗಿರ್ಬೋದು ಯಾರೇ ಆಗಿರ್ಬೋದು. ಸೊ ಥ್ಯಾಂಕ್ ಯು, ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಮ್ಮ ತಂದೆ ಮೇಲೆ ಇದ್ದಂಗೆ ನನ್ನ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಇಷ್ಟು ದಿವಸ ಅವರ ಸಿನಿಮಾನು ನೋಡಿದ್ದೀರಾ, ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ನನ್ನ ಸಿನಿಮಾನು ನೋಡಿ ಚೆನ್ನಾಗಿ ಮಾಡಿಲ್ಲದ್ರೆ ಹೇಳಿ, ಚೆನ್ನಾಗಿ ಮಾಡಿಲ್ಲ ಹಿಂಗೆ ಮಾಡ್ಕೋ ಹಿಂಗೆ ತಿದ್ಕೋ ಅಂತೇಳಿ ತಿದ್ಕೊತೀನಿ. ಚೆನ್ನಾಗಿ ಮಾಡಿದರೆ ಬೆನ್ತಟ್ಟಿ, ನಿಮ್ಮ ಸಪೋರ್ಟ್ ನಮ್ಗೆ ಯಾವತ್ತೂ ಬೇಕು. ಇದ್ರ ಮೇಲೆ ನನಗೆ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸೊ ನೀವು ನೋಡಿ ಹೇಳಿದ್ರೆ ನೆಕ್ಸ್ಟ್ ಮತ್ತೆ ಸಿನಿಮಾ ಮಾಡ್ತೀನಿ, ಮತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಮತ್ತೆ ಇದೇ ಥರ ಪ್ರಚಾರ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಅದಕ್ಕೂ ಇರಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ಉಡಿಮನೆ ಅಂತ. ಎಲ್ಲಿಗೆ ಪಯಣ ಯಾವುದೋ ದಾರಿ ಚಿತ್ರದ ನಾಯಕ ನಟಿ. ಮತ್ತು ಸಮಸ್ತ ಜನರಿಗೂ ದಸರಾ ಹಬ್ಬದ ಶುಭಾಶಯಗಳು, ಹಾಗೂ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದೇ ಅಕ್ಟೋಬರ್ 25ಕ್ಕೆ ನಮ್ಮ ಸಿನಿಮಾ ಎಲ್ಲಿಗೆ ಪಯಣ ಯಾವುದೋ ದಾರಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಮಗೆಲ್ಲರಿಗೂ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಡೆಫಿನೆಟ್ಲಿ ವಿ ಆರ್ ಲುಕಿಂಗ್ ಫಾರ್ವರ್ಡ್, ನೀವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರದಲ್ಲಿ ನೀವು ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ನಿರ್ದೇಶಕರು ಕಿರಣ್ ಸೂರ್ಯ ಅವರು ಒಂದು ಒಳ್ಳೆ ನಿಷ್ಕಲ್ಮಶವಾದ ಪ್ರೀತಿನ ಅವರ ಒಂದು ಪಾಯಿಂಟ್ ಆಫ್ ವ್ಯೂ, ಎಲ್ಲರಿಗೂ ಪ್ರೀತಿ ಬಗ್ಗೆ ಅವರದೇ ಆದ ಒಂದು ವಿಚಾರಗಳಿರುತ್ತೆ, ಅವರೇ ಆದ ಒಂದು ಬಿಲೀವ್ಸ್ ಇರುತ್ತೆ. ನಮ್ಮ ಕಿರಣ್ ಸೂರ್ಯ ನಿರ್ದೇಶಕರಾದ ಕಿರಣ್ ಸೂರ್ಯ ಅವರಿಗೆ ಅವ್ರದ್ದೇ ಆದ ಒಂದು ಇಮ್ಯಾಜಿನೇಷನ್ ಇದೆ ಲವ್ ಬಗ್ಗೆ. ಆ ಒಂದು ನಿಷ್ಕಲ್ಮಶ ಲವ್ನ ಅಕ್ಷರ ಹಾಗೂ ಅಮರ್ ಅನ್ನೋ ಒಂದು ಎರಡು ಪಾತ್ರದ ಮುಖಾಂತರ ನಿಮಗೆಲ್ಲ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೂ ಈ ಸಿನಿಮಾದಲ್ಲಿ ವಿಮೆನ್ಸ್ಗೆ ತುಂಬಾ ಇಷ್ಟ ಆಗುವಂಥ ಒಂದು ಪಾಯಿಂಟ್ ಇದೆ. ಅದರಲ್ಲಿ ನನ್ನ ಪಾತ್ರ ಅಕ್ಷರ ಅನ್ನೋ ಒಂದು ಪಾತ್ರ ನಿಮ್ಮೆಲ್ಲರಲ್ಲಿ ಒಬ್ಬಳಾಗಿರುವಂಥ ಒಂದು ಪಾತ್ರ ಅದು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಬಂದು ನೋಡಿ, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಇದೆ, ಅದನ್ನು ನೋಡಿ ನಿಮ್ಮ ಪ್ರೀತಿನ ನಮ್ಮ ಸಿನಿಮಾಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಅಕ್ಟೋಬರ್ 25ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ದಯವಿಟ್ಟು ಬಂದು ನೋಡಿ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನೋಡಿ ನಮಸ್ಕಾರ. ಇವತ್ತು ನಿಜ ನಮ್ಮ ಆಟೋ ಚಾಲಕರೆಲ್ಲರೂ ಒಂದು ಸಿನಿಮಾದ ಪ್ರಮೋಷನ್ಗೆ ನಮ್ಮ ಕಾಶಿನಾಥ್ರವರು, ಯಾರು ಗೊತ್ತಿಲ್ಲ ಹೇಳಿ, ಅನುಭವ ಕಾಶಿನಾಥ್ ಅಂದರೆ ಇಡೀ ಕರ್ನಾಟಕದಂತೆ ಎಲ್ಲರಿಗೂ ಗೊತ್ತಿದೆ. ಅವರ ಮಗ ಅಭಿಮಾನಿಯು ಕಾಶಿನಾಥ್ ಅವರು ಇದೇ ಸಿನಿಮಾ ಯಾವ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾ ಮಾಡಿದ್ದಾರೆ. ಏಕೆಂದರೆ ಅವರು ಡೈರೆಕ್ಷನ್ನು, ಅವರು ಕತೆ, ಆಲ್ ದಿ ಬೆಸ್ಟ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.